ಅಲ್ಲ, ಫಸ್ಟ್ ಆಫ್ ಆಲ್ ಈ ರೂಪ ಅಂತ ಇದ್ದಾರಲ್ಲ, ಯಾರು ಅವರು? ಅವ್ರೇನಾನ ಮೇಡಮ್ ಅವ್ರ ಸೀನಿಯರಾ? ಸಿಂಧು ಅವರ ಡಿಪಾರ್ಟ್ಮೆಂಟಾ? ಸಿಂಧು ಗೌರ್ಮೆಂಟಾ? ಶಿ ಈಸ್ ಅ ಆಫೀಸರ್, ಅಲ್ಲಿ ನೂರಾರು ಆಫೀಸರ್ಸ್ ಇದ್ದಾರೆ. ಇವ್ರಿಗೇನು ಅಷ್ಟು ಇಂಟ್ರೆಸ್ಟು? ಏನಿದೆ ಇವ್ರದ್ದು ಪರ್ಸ್ನಲ್ ಅಜೆಂಡಾ ಏನಿದೆ ಇವ್ರದ್ದು, ಅದು ನನಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಶಿ ಆಸ್ ನೋ ವೇ ರಿಲೇಟೆಡ್ ವಿತ್ ಸಿಂಧೂರಿ. ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಏನು ಅವ್ರ ಪ್ರಾಬ್ಲಮ್ ಏನಿದೆ, ಯಾಕೆ ಮಾತಾಡ್ತಾ ಇದ್ದಾರೆ? ನನಗೆ ಪರ್ಸ್ನಲಿ ಐ ಥಿಂಕ್ ಇಟ್ಸ್ ಜೆಲಸಿ ಸಮ್ವೇರ್, ಇಲ್ಲ ಅಂದರೆ ಅದು ಪ್ರೆಸ್ ನೋಟಲ್ಲಿ ಬರೆದಿರೋ ಥರ ಅವ್ರಿಗೇನೋ ಮಾನಸಿಕ ಪ್ರಾಬ್ಲಮ್ ಇರ್ಬೋದು. ಅದರಿಂದ ಎಲ್ಲರ ಬಗ್ಗೆ ಏನೋ ಒಂದು ಮಾತಾಡ್ತಾ ಇರೋದು ಸೋಷಲ್ ಮೀಡಿಯಲ್ಲಿ. ಅವ್ರಿಗಿದೆ, ಅವ್ರಿಗೆ ತುಂಬ ಫಾಲೋವರ್ಸ್ ಇದ್ದಾರೆ. ಸಿಂಧುಗೆ ಯಾವ ಸೋಷಲ್ ಮೀಡಿಯಾ ಅಕೌಂಟು ಇಲ್ಲ, ಯಾವುದು ಮೇಂಟೇನೂ ಮಾಡಿಲ್ಲ. ಅವ್ರಿಗೆ ಪಬ್ಲಿಸಿಟಿ ಅಂತ ಏನೂ ಬೇಡ, ಅವ್ರ ಕೆಲಸನೇ ಅವ್ರಿಗೆ ಇದು ಮಾಡೋದು. ಯಾವಾಗಲೂ ಅದೇ ಹೇಳ್ತಾರೆ, ಅದೇ ನಾವು ಅದಕ್ಕೆ ಅಫಿಷಿಯಲಾಗಿ ಯಾವುದನ್ನ ಇದ್ದರೆ ನಾವು ಮಾತಾಡೋದು ಇಲ್ಲ. ಇದು ಪರ್ಸ್ನಲಿ ಇನ್ನೊಂದು, ಅವರು ಫೋಟೋಸ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟಿರೋದು ಆ ಫೋಟೋಸು? ಶಿ ಈಸ್ ಅ ಪೊಲೀಸ್ ಆಫೀಸರ್, ಲೇಡಿ ಪೊಲೀಸ್ ಆಫೀಸರ್. ಯಾರ್ದೋ ಫೋನ್ ಹ್ಯಾಕ್ ಮಾಡಿದಾರಾ, ಇಲ್ಲಾಂದರೆ ಈ ಮೂರು ಜನಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಆ ಮೂರು ಜನ? ಅವ್ರನ್ನ ಕೇಳಿ ಕೇಳಿ ಆ ಮೂರು ಜನ ಯಾರು, ಯಾಕೆ ಕಳಿಸಿದ್ದಾರೆ? ಔಟ್ ಆಫ್ ಕಾಂಟೆಕ್ಸ್ಟ್ ಫೋಟೋ ತೆಗೆದ್ಬಿಟ್ಟು ಏನೋ ಅಂತ, ಅವ್ರದ್ದಲ್ಲಿ ಫೇಸ್ಬುಕ್ ಅವ್ರದ್ದು ಟ್ವಿಟ್ಟರಲ್ಲಿ ತುಂಬ ಫೋಟೋಸ್ ಇದೆ, ಹಂಗೆ ತೆಗೆದ್ಬಿಟ್ಟು ಯಾರ್ಯಾರೋ ಏನೇನೋ ಹೇಳ್ಬೋದು. ಸೊ ಹೂ ಇಸ್ ಶಿ ಫಸ್ಟ್ ಆಫ್ ಆಲ್ ಅದು, ಆ್ಯಂಡ್ ಹೂ ಆರ್ ದೋಸ್ ತ್ರೀ ಪೀಪಲ್ ಶಿ ಈಸ್ ನೇಮಿಂಗ್? ನೇಮ್ ಮಾಡಲಿ, ನಾವು ಹೋಗ್ಬಿಟ್ಟು ಕೇಳ್ತೀವಿ ಯಾರು ಮಾಡ್ತಾರ್ರಿ ಏನು. ನನಗೆ ಅರ್ಥನೇ ಆಗಿಲ್ಲ ಕ್ವಶನ್, ವಾಟ್ ಈಸ್ ದ ಪ್ರಾಬ್ಲಮ್? ರೋಹಿಣಿ ಇದು ರೂಪ ಅವ್ರು ಆರೋಪ ಮಾಡ್ತಾ ಇರೋದು ಅಂದ್ರೆ, ನನ್ನ ಹತ್ರ ಏನ್ ಸಿಕ್ಕಿದೆ ಫೋಟೋಸ್ ಅವ್ರದೇ ಫೋಟೋಸ್, ಅದನ್ನ ಯಾರಿಗೆ ಅವ್ರು ಶೇರ್ ಮಾಡಿದಾರೆ ಅಂತ ಅವರೇ ಹೇಳಿ. ಯಾಕೆ ಹೇಳ್ತೀವಿ ನಾವು ಶೇರೇ ಮಾಡಿಲ್ಲ, ದೋಸ್ ಆರ್ ಪರ್ಸನಲ್ ಪ್ರೈವೇಟ್ ಪ್ರಾಬ್ಲಮ್ಸ್. ಆ ತರ ಫೋಟೋಸ್ ಇರಬೇಕು ಅಂದ್ರೆ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡ್ಕೊಂಡು ಕಳ್ಸೋಕ್ಕಾಗಲ್ವಾ? ಅವ್ರು ಮಾಡ್ತಾ ಇಲ್ವಾ? ಟ್ವಿಟರಲ್ಲಿ ಅವರು ಟ್ವಿಟರ್ ಹ್ಯಾಂಡಲ್ ಹೋಗ್ಬಿಟ್ಟು ನೋಡಿ ಎಷ್ಟೊಂದು ಫೋಟೋಸ್ ಮಾಡಿದ್ದಾರೆ. ಹಂಗೆ ಮಾಡಲೇಬೇಕು ಅಂದರೆ ಒಳ್ಳೆ ಫೋಟೋಸ್ ಹಾಕ್ಕೊತಾರೆ. ಅವ್ರ ಸಿಸ್ಟರ್ ಇದ್ದಾರೆ ಡಿ ಎನ್ ಎ ಕ್ಲಿನಿಕ್ ಅಂತ, ಆ ಕ್ಲಿನಿಕಲ್ಲಿ ಅವರ ಸಲೂನ್ ಇದೆ, ಸಲೂನಲ್ಲಿ ಕೆಲಸ ಮಾಡೋ ಫೋಟೋಸು ಅವ್ರ ಸ್ಟೇಟಸಲ್ಲಿ ಇಕ್ಕಿದ್ರೆ ಈ ಅಮ್ಮ ಎಲ್ಲ ಇದು ತಗೋಬಿಟ್ಟು ಆ ಕಾಂಟೆಕ್ಸ್ಟ್ ಇಲ್ಲದೆ ಈ ಥರ ಆ ಥರ ನೋಡಿದ್ರೆ ನಾರ್ಮಲ್ ಆಗಿರುತ್ತೆ, ನಾರ್ಮಲ್ ಫೋಟೋಸ್ ರೀ ಅದು. ಆ ಥರ ಕಳಿಸೋದೇ ಬೇಕಾದರೆ ಬೇರೆ ಯಾವ ಥರದ್ದು ಕಳಿಸ್ಬೋದು, ಆ ಥರ ಯಾವುದು ಮಾಡಲ್ಲ ನಾವು. ಇಲ್ಲ ಅವ್ರು ತಗೊಳ್ತಾರೆ, ನಾವು ತಗೊಳ್ತೀವಿ. ನಾವು ನಮ್ಮದು ಇವಾಗ ನಾನು ಹುಟ್ಟಿದ್ದಿಲ್ಲೇ ಬೆಳೆದಿದ್ದಿಲ್ಲೇ, ನಾನು ಕನ್ನಡಿಗ, ಕರ್ನಾಟಕ ಅಲ್ಲೇ ಹುಟ್ಟಿದ್ದು. ಹುಟ್ಟಿದ್ರೆ ಸಾಕಲ್ಲ, ಇಂಡಿಯಾಲಿ ಹುಟ್ಟಿದ್ರೆ ಇಂಡಿಯನ್ ಸಿಟಿಸನ್ನು, ಕರ್ನಾಟಕಲ್ಲಿ ಹುಟ್ಟಿದ್ರೆ ಅಲ್ಲ, ನಾನು ಇಂಡಿಯನ್ ಸಿಟಿಸನ್ನೇ ಕನ್ನಡಿಗ. ಸೊ ಅವರು ಏನು ಯಾವುದು ಎಲ್ಲಿ ಬಂದ್ರೇನೋ, ಆಂಧ್ರ ಬಂದರೆ ಇವ್ರು ಆಂಧ್ರ ಅವರು ಇವ್ರು ಆಂಧ್ರ. ನನಗೆ ಆಂಧ್ರಗೆ ಕನೆಕ್ಷನೇ ಇಲ್ಲ, ನಮ್ಮ ರಿಲೇಟಿವ್ಸ್ ಯಾರೂ ಇಲ್ಲ. 50 ಇಯರ್ಸ್ 60 ಇಯರ್ಸ್ ಬ್ಯಾಕ್ ನಮ್ಮ ಫಾದರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ, ನಾನು ಹುಟ್ಟೋಕೆ ಮುಂಚೆಯಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ. ಇಲ್ಲಿ 100 ಎಕರೆ ಲೇಔಟ್ ಮಾಡಿದ್ದಾರೆ. ಇಲ್ಲಿ ಯಾರು ಬೇಕಾದರೂ ನೀವು ಕೇಳಿ, ನಮ್ಮ ಡ್ಯಾಡಿ ಬಗ್ಗೆ ಹೇಳ್ತಾರೆ. ಅವರು ಅನ್ಫಾರ್ಚುನೇಟ್ಲಿ ಲಾಸ್ಟ್ 6 ಮಂತ್ಸ್ ಬ್ಯಾಕು ಪಾಸ್ ಆಗ್ಬಿಟ್ಟು, ಅದಕ್ಕೆ ನಮ್ಮ ಅಣ್ಣ ಬಂದಿದ್ದಾರೆ. ಅವರು ಮೊನ್ನೆನೇ ಗ್ರೀನ್ ಕಾರ್ಡ್ ಬಂದಿದೆ. ಅವರು ಏನೋ ಮಾಡ್ತಾಯಿದ್ದಾರೆ. ನಮ್ಮದು ಫುಲ್ ಫ್ಯಾಮ್ಲಿ IBMಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ನೆಫ್ಯೂಸ್ ಇದ್ದಾರೆ, ಎಲ್ಲರೂ ಓದ್ಕೊಂಡು ಪ್ರೈವೇಟಾಗಿದ್ದಾರೆ. ಇಬ್ಬರು ಅಕ್ಕ ಇದ್ದಾರೆ, ಎಲ್ಲ ನಮ್ದು. ನೀವು ಇಲ್ಲಿ ಯಾರು ಬೇಕೋ ವಿಚಾರ ಮಾಡಿ. ಅವರು ನಮ್ಮ ಫ್ಯಾಮ್ಲಿ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾಯಿದ್ದಾರೆ, ದಟ್ ಈಸ್ ರಾಂಗ್. ಐ ವಿಲ್ ಆಲ್ಸೋ ಟೇಕ್ ಆ್ಯಕ್ಷನ್. ಅವ್ರು ಕಂಪ್ಲೇಂಟ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಫೋಟೋಸು, ಶಿ ಬಿಂಗ್ ಅ ಪೊಲೀಸ್ ಆಫೀಸರ್, ಐ ಡೋಂಟ್ ನೋ, ಶಿ ಮೇ ಹ್ಯಾವ್ ಆ್ಯಕ್ಟ್ ಸಮ್ ಅದರ್ಸ್ ಫೋನ್ಸ್. ಇಲ್ಲಾಂದರೆ ಆ ಮೂರು ಜನ ಹೆಸರು ಹೇಳಿ, ಇಲ್ಲಾಂದರೆ ಐ ವಿಲ್ ಕಂಪ್ಲೇಂಟ್ ದಿಸ್ ಓನ್ಲಿ. ಹ್ಯಾಕಿಂಗ್ ಮಾಡಿದ್ದಾರೆ, ನಾನು ಸಾಫ್ಟ್ವೇರ್ ಇಂಜಿನಿಯರು. ಯಾರು ಫೋನ್ ಬೇಕೋ, ಇವಾಗ ನಿಮ್ಮ ಫೋನು ಬ್ಲೂಟೂತ್ ಆನ್ ಮಾಡಿಬಿಟ್ಟು ಏನೇನೋ ಆ್ಯಪ್ ಹಾಕ್ಬಿಟ್ಟು ನೀವೇನೋ ಯಾರಿಗೋ ಒಬ್ಬರು ಕಳಿಸಿದ್ರೆ ಆ ಫೋಟೋ ತೆಗೆದ್ಬಿಟ್ಟು ಹಿಂಗೆ ಮಾಡಿದ್ರೆ ಹೂ ಇಶಿ ಫಸ್ಟ್ ಆಫ್ ಆಲ್.